ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೆರಡು ಸಂಖ್ಯೆ ನೂರ ಹದಿನೇಳು ದುಃಖ ಪಡುವವರು ಧನ್ಯರು ಅವರೆಲ್ಲರೂ ಸಮಾಧಾನ ಹೊಂದುವರು ಮತ್ತಾಯ ಐದನೇ ಅಧ್ಯಾಯ ನಾಲ್ಕನೇ ವಚನ ಯಾರೆಲ್ಲರೂ ತಮ್ಮ ಸ್ವಂತ ಲೋಕ ಹಾಗೂ ಪಾಪದ ವಿರುದ್ಧ ಜಯ ಹೊಂದಲು ಶ್ರದ್ಧೆಯಿಂದ ಪ್ರಾಯಾಸ ಪಡುತ್ತಾರೋ ಅಂಥವರು ಈ ಬಲಹೀನತೆಗಳಿಗಾಗಿ ದುಃಖ ಪಡುವಾಗ ಗಣನೀಯವಾಗಿ ಗಳಿಸುವ ಅನುಭವಗಳನ್ನು ಭದ್ರಪಡಿಸುವ ಹಾದಿಯಲ್ಲಿ ಖಂಡಿತವಾಗಿಯೂ ಬಹಳಷ್ಟು ವಿಫಲತೆಯನ್ನು ಕಾಣುತ್ತಾರೆ ಇದು ಒಂದು ವೇಳೆ ಕರ್ತನ ಕಡೆಗೆ ಅವರ ಹೃದಯಗಳು ಸರಿಯಾದ ಮನೋಪ್ರವೃತ್ತಿಯನ್ನು ಹೊಂದಿರುವುದಾದರೆ ಮಾತ್ರ ಸಾಧ್ಯವಾಗುತ್ತದೆ ನಿಜವಾಗಿಯೂ ಅಂಥವರಿಗೆ ಅನುಗ್ರಹವುಳ್ಳ ವಾಗ್ದಾನವೇನೆಂದರೆ ಅವರು ಸಮಾಧಾನ ಹೊಂದುವರು ಎಂಬುದಾಗಿದೆ ನಮ್ಮ ಕರ್ತನು ಅಂಥವರನ್ನು ಹೇಗೆ ಭರವಸೆಯ ಮೂಲಕ ಸಮಾಧಾನ ಪಡಿಸುತ್ತಾನೆಂದರೆ ಪಾಪಕ್ಕೆ ವಿರುದ್ಧವಾಗಿ ಅವರ ಪ್ರಾಯಾಸ ಹಾಗೂ ಅವರ ಕಣ್ಣೀರನ್ನು ಆತನು ಪಟ್ಟಿ ಮಾಡುತ್ತಾನೆ ಮತ್ತು ಆತನು ಅವರನ್ನು ಈ ಪ್ರಸ್ತುತ ಅನುಭವಗಳ ಮೂಲಕ ಹಾಗೂ ಅವರ ಗುಣಲಕ್ಷಣಗಳನ್ನು ಬೆಳೆಸುವುದರ ಮೂಲಕ ರಾಜ್ಯ